ಈ ಪ್ರಾಡಕ್ಟ್ ಬಂದ್ಬಿಟ್ಟು ನಿಮ್ಗೆ 65 to 70 ರುಪೀಸ್ ವರ್ಗು ಇದೆ ಸರ್. ಅದು ಆಕ್ಚುಲಿ ಒಂಥರ ಗ್ರಾನೈಟ್ ತರ ಕಾಣಿಸುತ್ತೆ, ಅದೆಲ್ಲ ನೋಡಬಹುದು ನೀವು. ಕ್ಲೀನ್ ಆಗಿ ಗ್ಲಾಸಿ ಫಿನಿಶಿಂಗ್ ಬರುತ್ತೆ. ಎಲ್ಲಾ ಪ್ರಾಡಕ್ಟ್ಸ್ ತೈವಾನ್ ಇಂದ ಲೈಕ್ ಇಂಪೋರ್ಟ್ ಆಗಿರುತ್ತೆ. ಅದು ಆಕ್ಚುಲ್ ಎಂತ ಬಂದ್ಬಿಟ್ಟು ನಿಮ್ಗೆ ಹಿಂಗೆ ಬರುತ್ತೆ. ಕಂಪನಿ ಹೆಸರು ಜಯಂ ಪಾಲಿಗ್ರಾನೈಟ್ ಅಂತ. ನೀವು ನೀರು ಹಾಕಿ ಬಟ್ಟೆದಾಗಿ ಏನ್ದೆಲ್ಲಾದ್ರು ಒರೆಸಿ ವಾಟರ್ ಪ್ರೂಫ್ ಆಗಿರುತ್ತೆ. ನಿಮ್ಗೆ ಲೈಕ್ 5 ವೆರೈಟಿ ಆಫ್ ಕಲರ್ಸ್ ಬರುತ್ತೆ, ಬಟ್ ನಮ್ಮ ಪ್ರಾಡಕ್ಟ್ ಬಂದ್ಬಿಟ್ಟು ಫೈರ್ ಪ್ರೂಫ್ ಪ್ರಾಡಕ್ಟ್. ನೀವೇ ಪೆಟ್ರೋಲ್ ಹಾಕಿ ಪ್ರೂವನ್ ಮಾಡಿರೋದು ಕೂಡ ಇದೆ. ನಾವು ಪಾಲಿಗ್ರಾನೈಟ್ ಶೀಟ್ಸ್ ಇದೆ, ವುಡನ್ ಫ್ಲೋರಿಂಗು, ವಾಲ್ ಪೇಪರ್ಸ್, ಡಬ್ಲ್ಯೂ ಪಿ ಸಿ ಪ್ಯಾನಲ್ಸ್. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ಇವತ್ತೊಂದು ಒಂಥರ ಸ್ಪೆಷಲ್ ಆಗಿರೋ ವಿಡಿಯೋ ಅಂತಾನೆ ಹೇಳ್ಬೋದು. ಇದು ಒಂದು ಆಕ್ಚುಲಿ ಒಂದು ಡೆಕೋರೇಷನ್ ಪರ್ಪಸ್ಗೆ ಅಥವಾ ಒಂದು ಮನೆಗೆ ಯೂಸ್ಫುಲ್ ಆಗಿರೋ ವಿಡಿಯೋ. ಮನೆಗೆ ಮಾತ್ರ ಅಲ್ಲ, ಆಫೀಸ್ ಸ್ಪೇಸು ಅದಕ್ಕೆಲ್ಲ ಯೂಸ್ಫುಲ್ ಆಗಿರೋ ವಿಡಿಯೋ ಅಂತಾನೆ ಹೇಳ್ಬೋದು. ಸೊ ನೀವೇನಾದ್ರು ಮನೆಯಲ್ಲಿ ಡೆಕೋರೇಟ್ ಮಾಡೋ ಪ್ಲಾನ್ ಮಾಡ್ತೀರಾ ಅಥವಾ ಒಂದು ನಿಮ್ಮ ಸ್ಪೇಸ್ನ ಒಂದು ಸೂಪರ್ ಆಗಿ ತೋರಿಸ್ಬೇಕಂತ ಪ್ಲಾನ್ ಮಾಡ್ತೀರಾ, ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ. ಸೊ ಇವತ್ತಂತೂ ಬ್ಯಾಕ್ಗ್ರೌಂಡ್ ಅಲ್ಲಿ ನೋಡಿರ್ತೀರ, ಅದು ಆಕ್ಚುಲಿ ಒಂಥರ ಗ್ರಾನೈಟ್ ತರ ಕಾಣಿಸುತ್ತೆ. ಅದು ಗ್ರಾನೈಟ್ ಅಲ್ಲ, ಪಾಲಿಗ್ರಾನೈಟ್ ಶೀಟ್ಸ್ ಅಂತ. ಇವ್ರ ಹತ್ರ ಬಂದ್ಬಿಟ್ಟು ಡಿಫ್ರೆಂಟ್ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಎಲ್ಲ ಇದೆ, ಎಲ್ಲಾನು ನಿಮ್ಗೆ ತೋರಿಸ್ಕೊಂಬರ್ತೀನಿ. ಸೊ ಇವ್ರ ಕಂಪನಿ ಹೆಸರು ಜಯಂ ಪಾಲಿಗ್ರಾನೈಟ್ ಅಂತ, ರಾಮಮೂರ್ತಿ ನಗರ ಮೇನ್ ರೋಡು ಬಾಲ್ವಿನ್ ಸ್ಕೂಲ್ ಹತ್ರನೇ ಎಕ್ಸಾಕ್ಟ್ಲಿ ಲೊಕೇಶನ್ ಬಂದ್ಬಿಡುತ್ತೆ. ಇವ್ರು ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕ, ಗೋವಾ ಎಲ್ಲರ ಹತ್ರನೂ ಕೂಡ ಸಪ್ಲೈ ಮಾಡ್ತಿದ್ದಾರೆ. ಇವ್ರ ಹತ್ರ ಡಿಫ್ರೆಂಟ್ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಎಲ್ಲ ಇದೆ, ಅಂದರೆ ಲೈಕ್ ವುಡನ್ ಫ್ಲೋರಿಂಗ್ಸ್ ಎಲ್ಲ ನಿಮಗೆ ಸಿಗುತ್ತೆ, ಮತ್ತು ನಿಮಗೆ ಫೋಮ್ ಶೀಟ್ ಸಿಗುತ್ತೆ, ಮತ್ತು ನಿಮಗೆ ವಾಲ್ ಪೇಪರ್ಸು, ಇದೆಲ್ಲ ಸೂಪರ್ ಕ್ವಾಲಿಟಿಯಲ್ಲಿ ಮಾಡ್ತಿದ್ದಾರೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನೋಟ್ ಮಾಡಬೇಕಂದ್ರೆ, ಇವ್ರದ್ದು ಕೂಡ ಎಲ್ಲ ಪ್ರಾಡಕ್ಟ್ಸು ತೈವಾನಿಂದ ಲೈಕ್ ಇಂಪೋರ್ಟ್ ಆಗಿರುತ್ತೆ. ಅಂದರೆ ಇವರು ಲೋಕಲ್ ಮೇಡ್ ಪ್ರಾಡಕ್ಟ್ಸ್ ಯಾವುದನ್ನು ಯೂಸ್ ಮಾಡಲ್ಲ, ಎಲ್ಲನೂ ಹೈ ಕ್ವಾಲಿಟಿ ಇಂಪೋರ್ಟೆಡ್ ಪ್ರಾಡಕ್ಟ್ಸ್ನೇ ಯೂಸ್ ಮಾಡ್ತಿದ್ದಾರೆ. ಅಂದರೆ ನಿಮಗೆ ಒಂಥರ ಪ್ರೀಮಿಯಂ ಲುಕ್ ಬರುತ್ತೆ, ಸೂಪರಾಗಿ ಕಾಣಿಸುತ್ತೆ. ಇಲ್ಲೇ ನೋಡಿರ್ತೀರ ಬ್ಯಾಕ್ಗ್ರೌಂಡಲ್ಲೇ ಯಾವ ಥರ ಒಂದು ಫಿನಿಶಿಂಗ್, ಯಾವ ಥರ ಒಂದು ಪ್ರೀಮಿಯಂ ಲುಕ್ ಆಗಿದೆ ಅಂತ. ಸೊ ಇವ್ರ ಪ್ರಾಡಕ್ಟ್ ಬಗ್ಗೆ ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳೋಣ. ಓಕೆ, ಸೊ ನಮ್ಮ ಮುಂದೆ ನೋಡ್ತಿರ್ಬೋದು ಒಂದು ನಂದಿನಿ ಮೇಡಮ್ ಅವರು ಇದ್ದಾರೆ, ಸೇಲ್ಸ್ ಮ್ಯಾನೇಜರ್ ಆಫ್ ಜಯಂ ಪಾಲಿಗ್ರಾನೈಟ್ ಅಂತ ಹೇಳ್ಬೋದು. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಆಕ್ಚುಲಿ ಬಂದ್ಬಿಟ್ಟು ಫಸ್ಟ್ ಟೈಮ್ ನಿಮ್ಮ ಕಂಪನಿ ಬಗ್ಗೆ ರಿವ್ಯೂ ಮಾಡ್ತೀವಿ. ಅದು ಏನಕ್ಕಂದ್ರೆ ಗೂಗಲಲ್ಲಿ ಓದಿದೆ, ಮತ್ತೆ ನಿಮ್ಮದು ಕರ್ನಾಟಕ ಗೋವಾ ಕೂಡ ಡಿಸ್ಟ್ರಿಬ್ಯೂಷನ್ ಮಾಡ್ತೀರಾ. ಮೇಡಮ್, ಫಸ್ಟು ನಿಮ್ಮ ಕಂಪನಿ ಬಗ್ಗೆ ಸ್ವಲ್ಪ ತಿಳಿಸ್ಬಿಡಿ ಮ್ಯಾಮ್. ಸರ್, ನಮ್ಮದು ಬಂದು ಬಿಸ್ನೆಸ್ ಬೆಂಚ್ ಕಂಪನಿ ಅಂತ. ನಾವು ಬಿಸ್ನೆಸ್ ಬೆಂಚ್ ಕಡೆಯಿಂದ, ಬಿಸ್ನೆಸ್ ಬೆಂಚ್ ಬಂದು ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲ ಕಡೆ ಬ್ರಾಂಚಸ್ ಇದೆ. ಸೊ ಕಾಶ್ಮೀರ್ ಟು ಕನ್ಯಾಕುಮಾರಿ ವರೆಗೂ ಎಲ್ಲ ಕಡೆ. ಹೌದು, ಅದರಲ್ಲಿ ನಾವು ತಗೊಂಡಿರೋದು ಕರ್ನಾಟಕ ಮತ್ತು ಗೋವಾ ಡಿಸ್ಟ್ರಿಬ್ಯೂಟರ್ಶಿಪ್. ಸರ್, ಓಕೆ ಮೇಡಮ್, ಇವಾಗ ನಿಮ್ಮ ಹತ್ರ ಯಾವ್ಯಾವ ಪ್ರಾಡಕ್ಟ್ಸ್ ಎಲ್ಲ ನಿಮ್ಮ ಹತ್ರ ಸಿಗುತ್ತೆ? ಸರ್, ನಮ್ಮ ಹತ್ರ ಪ್ರಾಡಕ್ಟ್ ನೋಡ್ಬೇಕಂದ್ರೆ ನೀವು ಪಾಲಿಗ್ರಾನೈಟ್ ಶೀಟ್ಸ್ ಇದೆ, ವುಡನ್ ಫ್ಲೋರಿಂಗು, ವಾಲ್ ಪೇಪರ್ಸು, ಡಬ್ಲ್ಯೂ ಪಿ ಸಿ ಪ್ಯಾನಲ್ಸು, ಮತ್ತೆ ಅದಕ್ಕೆ ಬೇಕಾಗಿರೋ ಅಕ್ಸೆಸರೀಸು, ಗ್ಲೂ ಎಲ್ಲನೂ ನಮ್ಮ ಕಡೆ ಸಿಗುತ್ತೆ ಸರ್. ಓಕೆ, ಸೊ ಇವಾಗ ಎಲ್ಲ ಪ್ರಾಡಕ್ಟ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ, ಬನ್ನಿ. ಸೊ ನಮ್ಮ ಮುಂದೆ ನೋಡ್ತಿರ್ಬೋದು ಪ್ರವೀಣ್ ಸರ್ ಇದ್ದಾರೆ, ಇವರು ಆಕ್ಚುಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಅಂತ ಹೇಳ್ಬೋದು ಕರ್ನಾಟಕ ಗೋವಾಗೆ. ಸೊ ನಮಸ್ಕಾರ ಸರ್, ನೀವೇ ಇವತ್ತು ಪ್ರಾಡಕ್ಟ್ ಎಲ್ಲ ಎಕ್ಸ್ಪ್ಲೈನ್ ಮಾಡೋದು, ಸ್ವಲ್ಪ ಕ್ಲೀನಾಗೆ ಎಕ್ಸ್ಪ್ಲೈನ್ ಮಾಡ್ತೀರಾ ಅಂತ ಗೊತ್ತು, ಇನ್ನೂ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ. ನೀವು ಕೂಡ ಮೇಡಮ್ ಕೂಡ ಎಷ್ಟೊಂದು ಪ್ರಾಡಕ್ಟ್ಸ್ ಇದೆ ಅಂತ ಹೇಳಿದ್ರು, ಸೊ ನೀವು ಫಸ್ಟ್ ಪ್ರಾಡಕ್ಟ್ ಯಾವ್ದು ತೋರಿಸ್ತೀರಾ? ನಮಸ್ತೆ ಸರ್, ನೀವು ಮೇಡಮ್ ಹೇಳ್ದಂಗೆ ನಮ್ಮ ಹತ್ರ ಆಲ್ರೆಡಿ ಒಂದು 5 ಪ್ರಾಡಕ್ಟ್ ಇದೆ. ಸೊ ಬಿಸ್ನೆಸ್ ಬೆಂಚ್ ಕಡೆಯಿಂದ 5 ಪ್ರಾಡಕ್ಟ್ ಲಾಂಚ್ ಮಾಡಿದ್ದೀವಿ. ಸೊ ಅದ್ರಲ್ಲಿ ಮೊದಲನೇದು ಬಂದ್ಬಿಟ್ಟು ಪಾಲಿಗ್ರಾನೈಟ್ ಶೀಟ್ ಬಗ್ಗೆ ಹೇಳ್ತೀನಿ ಸರ್ ನಿಮಗೆ. ಸೊ ನೀವು ನೋಡ್ಬೋದು ಈ ಪಾಲಿಗ್ರಾನೈಟ್ ಶೀಟ್ ಬಂದ್ಬಿಟ್ಟು ನಮಗೆ 20 ವೆರೈಟಿ ಶೀಟ್ಸ್ ಇದೆ. ಸೊ ಇದು ಥಿಕ್ನೆಸ್ ಬಗ್ಗೆ ಮಾತಾಡೋದಾದ್ರೆ ನಮಗೆ 3 mm ಥಿಕ್ನೆಸ್ ಇರುತ್ತೆ ಸರ್. 3 mm ಥಿಕ್ನೆಸ್ ಇರುತ್ತೆ. ಸೊ ಅದ್ರ ಜೊತೆಗೆ ಇದ್ರ ಬಂದ್ಬಿಟ್ಟು ವಾಟರ್ ಪ್ರೂಫ್ ಪ್ರಾಡಕ್ಟ್ ಆಗಿರುತ್ತೆ, ಅದೇ ತರ ಫೈರ್ ಪ್ರೂಫ್ ಕೂಡ ಸರ್. ಫೈರ್ ಪ್ರೂಫ್ 100% ಸರ್, ಯಾಕಂದ್ರೆ ಬೇರೆ ಕಡೆ ನೀವು ನೋಡಿರ್ಬೋದು ಎಲ್ಲ ಫೈರ್ ರೆಸಿಸ್ಟೆನ್ಸ್ ಇರುತ್ತೆ, ಬಟ್ ನಮ್ಮ ಪ್ರಾಡಕ್ಟ್ ಬಂದ್ಬಿಟ್ಟು ಫೈರ್ ಪ್ರೂಫ್ ಪ್ರಾಡಕ್ಟ್. ನೀವೇ ಪೆಟ್ರೋಲ್ ಹಾಕಿ ಪ್ರೂವನ್ ಮಾಡಿರೋದು ಕೂಡ ಇದೆ ನಾವು, ಬಿಕಾಸ್ ನಾವೇ ಪೆಟ್ರೋಲ್ ಹಾಕಿ ಮಾಡಿ. ಸೊ ಅದೇ ಫೋನ್, ಎಸ್ ಆ ಫ್ಯೂಲ್ ಏನಿದೆ ಅದು ಮಾತ್ರನೇ ಬರ್ನ್ ಆಗುತ್ತೆ, ಆಮೇಲೆ ನಾವು ಒರೆಸಿದ್ರು ಕೂಡ ಸೇಮ್ ಇದು ಹೆಂಗ್ ಪಿಕ್ಚರ್ ಮಾರ್ಕ್ ಕೂಡ ಏನಾಗಲ್ಲ ಸರ್. ಸೊ ಅದೇ ತರ ಇರುತ್ತೆ ಇದು. ಸೊ ಆಮೇಲೆ ನಾವು ಇದಕ್ಕೆ ಬಂದ್ಬಿಟ್ಟು ನಿಮಗೆ ಕಂಪನಿ ಕಡೆಯಿಂದ 20 years ಬಂದ್ಬಿಟ್ಟು ವ್ಯಾರಂಟಿನೇ ಕೊಡ್ತೀವಿ. 20 ವರ್ಷ ಕೊಡ್ತಾ 100% ಸರ್, ಯಾಕಂದ್ರೆ ಸೊ ನಮ್ಮ ಬಿಸ್ನೆಸ್ ಬೆಂಚ್ ಕಂಪನಿ ಬಂದ್ಬಿಟ್ಟು ಎಲ್ಲ ಇನ್ನೋವೇಟಿವ್ ಇಂಟೀರಿಯರ್ ಪ್ರಾಡಕ್ಟ್ಸ್ನ ಲಾಂಚ್ ಮಾಡಿರೋದು ಸರ್. ಯಾಕಂದ್ರೆ ಎಲ್ಲಿ ಬೇರೆ ಕಡೆ ನೀವು ನೋಡಬೇಕಾದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಟೀರಿಯರ್ ಸಿಗುತ್ತೆ, ಬಟ್ ನಮ್ಮ ಇಂಟೀರಿಯರ್ ಪ್ರಾಡಕ್ಟ್ಸ್ ಬಂದ್ಬಿಟ್ಟು ತುಂಬಾ ಅಡ್ವಾಂಟೇಜಸ್ ಇದೆ. ಸೊ ನಿಮ್ಗೆ ಒಂದೊಂದಾಗಿ ಹೇಳ್ಕೊಂಡು ಹೋಗ್ತೀನಿ ಸರ್. ಸೊ ಇದು ಬಂದ್ಬಿಟ್ಟು ಲೋ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಏನಕ್ಕೆ ನಾನು ಲೋ ಮೇಂಟೆನೆನ್ಸ್ ಅಂತ ಹೇಳ್ತೀನಂದ್ರೆ ಸರ್, ಫಾರ್ ಎಕ್ಸಾಂಪಲ್ ಇವಾಗ ಪೇಂಟ್ ಎಲ್ಲ ನಮಗೆ ಗೊತ್ತಿದೆ. ಸೊ ಎಂತ ನಾವು ರಾಯಲ್ ಪೇಂಟ್ ಹಾಕಿದ್ರು ಅಷ್ಟೇ, ಸೊ ಪೇಂಟ್ ಬಂದು ಕಾಸ್ಟ್ ಬಂದ್ಬಿಟ್ಟು 35 rupees ನಾನು ಪರ್ ಸ್ಕ್ವೇರ್ ಫೀಟ್ ಆಗುತ್ತೆ, ಟಿಲ್ 120 rupees ವರೆಗೂ ಕೂಡ ಇದೆ. ಬಟ್ ನಮ್ಮ ಪಾಲಿಗ್ರಾನೈಟ್ ಶೀಟ್ ಅಂದ್ರೆ ಸರ್ ಡೈರೆಕ್ಟ್ ಬಂದ್ಬಿಟ್ಟು ನೀವು ಡೈರೆಕ್ಟ್ ವಾಲ್ಗೆ ಲೇ ಮಾಡ್ಬೋದು. ಸೊ ನಮಗೆ ಅದು ಪೇಂಟ್ ಮೇಲೆ ಲೇ ಮಾಡ್ಬೇಕು ಅನ್ನೋದಿಲ್ಲ, ಬಿಕಾಸ್ ಹೊಸ ಮನೆ ಏನಾದ್ರು ಕನ್ಸ್ಟ್ರಕ್ಷನ್ ಅದು ಮಾಡ್ತಾ ಇದ್ರೆ ಬರೀ ನಮಗೆ ಪ್ಲಾಸ್ಟಿಂಗ್ ಆಗಿದ್ರೆ ಸಾಕು, ಪಟ್ಟಿನೂ ನೆಸೆಸಿಟಿ ಇಲ್ಲ. ಡೈರೆಕ್ಟ್ ಪ್ಲಾಸ್ಟಿಂಗ್ ಆಗಿರೋ ಗೋಡೆ ಮೇಲೆ ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಲೇ ಮಾಡ್ಬೋದು ನಾವು. ಬಟ್ ನಮ್ಮ ಪ್ರಾಡಕ್ಟ್ ಬಂದು ಒಂದ್ಸಲ ಇನ್ಸ್ಟಾಲ್ ಮಾಡಿದ್ರೆ ನಾವು ಲೈಫ್ ಟೈಮ್ ವರೆಗೂ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಈಸಿ ಟು ಇನ್ಸ್ಟಾಲ್ ಕೂಡ ಅಷ್ಟೇ.
ಸೊ ಇದು ಇನ್ಸ್ಟಾಲ್ ಮಾಡೋಕ್ಕೆ ನಾವು ಪ್ಲೈವುಡ್ ಹಾಕಬೇಕು ಆ ಥರ ಇದೇನಿಲ್ಲ, ಬರೀ ವಾಲ್ ಮೇಲೆ ಡೈರೆಕ್ಟಾಗಿ ಸಿಲಿಕಾನ್, ಇದಕ್ಕೆ ಒಂದು ಡಿಫ್ರೆಂಟ್ ಸಿಲಿಕಾನ್ ಬರುತ್ತೆ. ಸೊ ಆ ಸಿಲಿಕಾನ್ ಹಾಕಿ ಡೈರೆಕ್ಟಾಗಿ ಇನ್ಸ್ಟಾಲ್ ಮಾಡ್ಬೋದು. ಸೂಪರ್ ಸರ್. ನೆಕ್ಸ್ಟು ಇದೇನಂದರೆ ಲೈಕ್ ಪರ್ ಸ್ಕ್ವೇರ್ ಫೀಟ್ ಎಷ್ಟು ಅಂತ ಬರ್ಬೋದು ಸರ್ ಇದೆಲ್ಲ? ಸರ್ ಇದು ಸ್ಕ್ವೇರ್ ಫೀಟ್ ಅಂತ ಮಾತಾಡಿದಾಗ ಆಸ್ ಐ ಟೋಲ್ಡ್ ಲೈಕ್ ಡಿಫ್ರೆಂಟ್ ಶೇಡ್ಸ್ ಕೂಡ ಇದೆ ಸರ್ ನಮ್ಮಲ್ಲಿ. ಸೊ ಇದು ಒಂದೇ ಶೇಡ್ ಅಂತಲ್ಲ, ಸೊ ಎಲ್ಲ ಶೇಡು ನಿಂತ್ಕೊಂಡು ಡಿಫ್ರೆಂಟ್ ಶೇಡ್ಸ್ ಇದ್ರು ಯಾವುದು ನಿಮಗೆ ಪ್ರೈಸ್ ವೇರಿಯೇಷನ್ ಆಗಲ್ಲ, ಎಲ್ಲಾನು ಒಂದೇ ಪ್ರೈಸೇ ಆಗಿರುತ್ತೆ ನಿಮಗೆ. ಸೊ ಪ್ರೈಸ್ ಮೇಲೆ ಬಂದ್ಬಿಟ್ಟು ಯಾವುದು ಇರಲ್ಲ. ಸರ್ ಈ ಶೀಟ್ ಅದೆಲ್ಲ ಎಷ್ಟು ಬರ್ಬೋದು ಸರ್ ಪ್ರೈಸಿಂಗು? ಸರ್ ಇದು 3 mm ಥಿಕ್ನೆಸ್ ಇದೆ. ಸೊ ಈ ಪ್ರಾಡಕ್ಟ್ ಬಂದ್ಬಿಟ್ಟು ನಿಮಗೆ 65-70 ರುಪೀಸ್ವರೆಗೂ ಇದೆ ಸರ್. ಸೊ ಅದೇ ರೀತಿ ನಮಗೆ 1.2 mm ಥಿಕ್ನೆಸ್ ಶೀಟ್ ಕೂಡ ಇದೆ. ಸೊ ಇಲ್ಲಿ ನೋಡ್ಬೋದು ಇದೆಲ್ಲ ಬಂದ್ಬಿಟ್ಟು 1.2 mm ಥಿಕ್ನೆಸ್, ಇದು ಕೂಡ ಪಾಲಿಗ್ರಾನೈಟ್ ಬಟ್ ಇದೇನಂದ್ರೆ 1.2 mm ಶೀಟ್ ಸರ್. ಸೊ ಸ್ವಲ್ಪ ಥಿಕ್ನೆಸ್ ಕಮ್ಮಿ ಇರುತ್ತೆ, ಏನಂದ್ರೆ ಡಿಫ್ರೆನ್ಸ್ ಏನೂ ಇಲ್ಲ ಸರ್. ಸೊ ಕ್ವಾಲಿಟಿ ವೈಸ್ ಎಲ್ಲ ಸೇಮ್ ಇರುತ್ತೆ. 3 mm ಬಂದ್ಬಿಟ್ಟು ಡೈರೆಕ್ಟಾಗಿ ಗೋಡೆಗೆ ಲೇ ಮಾಡ್ತೀವಿ, ಡೈರೆಕ್ಟ್ ಅಂದರೆ ಡೈರೆಕ್ಟ್ ವಾಲ್ಗೆ ಲೇ ಮಾಡ್ತೀವಿ. 1.2 mm ಮಾತ್ರ ಬರೀ ವುಡ್ ಮೇಲೆ ಲೇ ಮಾಡ್ತೀವಿ, ಅಷ್ಟೇ ಡಿಫ್ರೆನ್ಸ್. ಸರ್ ನೆಕ್ಸ್ಟ್ ಪ್ರಾಡಕ್ಟ್ ನಮ್ಮಲ್ಲಿ WPC ಪ್ರಾಡಕ್ಟ್ ಇದೆ. ಸೊ ಈ WPC ಬಗ್ಗೆ ಮಾತಾಡಬೇಕಾದ್ರೆ ತುಂಬಾನೇ ಖುಷಿ ಆಗುತ್ತೆ ಸರ್, ಯಾಕಂದ್ರೆ ಇದೊಂದು ಲೈಕ್ ನಮ್ಮ POP ರಿಪ್ಲೇಸ್ಮೆಂಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನೀವು ನೋಡಬಹುದು ಲೈಕ್ ನಾರ್ಮಲ್ ಎಲ್ಲಾ ಮನೆಯಲ್ಲೂ ಬಂದ್ಬಿಟ್ಟು POP ಮಾಡಿರ್ತಾರೆ. ಸೊ POP ನಮ್ಗೆ ಯಾವ್ದಕ್ಕೂ ಬಂದ್ಬಿಟ್ಟು ಲೈಕ್ ರಿಪ್ಲೇಸ್ಮೆಂಟ್ ಇಲ್ಲ, ಅದಕ್ಕೆ ಆಲ್ಟರ್ನೇಟಿವ್ ಯಾವ್ದು ಇದೆ ಅಂತ ನೋಡಿದಾಗ ಯಾವ್ದು ಇಲ್ವೇ ಇಲ್ಲ. ಬಟ್ ನಮ್ಮ ಪ್ರಾಡಕ್ಟ್ಸ್ ಬಂದ್ಬಿಟ್ಟು ಎಲ್ಲ ನೀವು POP ಯೂಸ್ ಮಾಡಬಹುದು, ಲೈಕ್ ಸೀಲಿಂಗ್ಸ್ಗೆ ಯೂಸ್ ಮಾಡಬಹುದು, ವಾಲ್ ಕ್ಲಾಡಿಂಗ್ಸ್ ಯೂಸ್ ಮಾಡಬಹುದು, TV ಯೂನಿಟ್ಸ್ಗೆ ಯೂಸ್ ಮಾಡಬಹುದು. ಸೊ ಇದು ಒಳಗಡೆ ಬಂದ್ಬಿಟ್ಟು LED ಸ್ಟ್ರಿಪ್ಸ್ ಕೊಡಬಹುದು. ಸೊ ತುಂಬಾ ಅದ್ಭುತವಾದಂತ ಪ್ರಾಡಕ್ಟ್ ಸರ್. ಸೊ ಇದು ಮಾರ್ಕೆಟ್ ಅಲ್ಲಿ ನಿಮ್ಗೆ ಎಲ್ಲೂ ಸಿಗೋದೇ ಇಲ್ಲ. ಸೊ ಆತರ ಒಂದು ಪ್ರಾಡಕ್ಟ್ಸ್, ಇದು UPVC ಬೇಸ್ಡ್ ಪ್ರಾಡಕ್ಟ್ ಆಗಿರುತ್ತೆ ಸರ್ ಇದು. ಓಕೆ ನೋಡಿ, ಸೊ ಇದರಲ್ಲಿ ಡಿಫ್ರೆಂಟ್ ಶೇಡ್ಸ್ ಬರುತ್ತೆ, ಅದರ ಜೊತೆಗೆ ನಿಮ್ಗೆ ಡಿಫ್ರೆಂಟ್ ವೆರೈಟೀಸ್ ಬರುತ್ತೆ, ಪ್ಲಸ್ ಡಿಸೈನ್ಸ್ ಬರುತ್ತೆ. ಓಕೆ. ಸೊ ಮೋರ್ ಓವರ್ ಇದ್ರಲ್ಲಿ ನಿಮ್ಗೆ 2 ಮಾಡೆಲ್ ಬರುತ್ತೆ ಸರ್, ಒಂದು 24 mm ಬರುತ್ತೆ, ಇನ್ನೊಂದು 28 mm ಬರುತ್ತೆ. ಸೊ ಮೋರ್ ಓವರ್ 24 ಬಂದ್ಬಿಟ್ಟು ಹೈಟ್ ಬಂದ್ಬಿಟ್ಟು ನಿಮಗೆ 9.6 feet ಹೈಟ್ ಇರುತ್ತೆ ಸರ್, ವಿಡ್ತ್ ಬಂದ್ಬಿಟ್ಟು 6.6 inches ಇರುತ್ತೆ 24 mm. ಸೊ 28 mm ಬಂದ್ಬಿಟ್ಟು ನಿಮ್ಗೆ ಸೇಮ್ 9.6 feet ಹೈಟ್ ಇರುತ್ತೆ, 8 inches ವಿಡ್ತ್ ಬರುತ್ತೆ. ಓಕೆ. ಸೊ ಈ ಒಂದು ಪ್ರಾಡಕ್ಟ್. ಸೊ ಇದರಲ್ಲಿ ನಿಮಗೆ ಡಿಫ್ರೆಂಟ್ ಕಲರ್ಸ್ ಕೂಡ ಅವೈಲೇಬಿಲಿಟಿ ಇದೆ ಸರ್. ಎಷ್ಟು ಕಲರ್ಸ್ ಬರ್ಬೋದು ಸರ್? ಸೊ ಇದ್ರಲ್ಲಿ ನಿಮಗೆ 24 ಅಲ್ಲಿ ಒಂದು ಬಂದ್ಬಿಟ್ಟು ಸದ್ಯಕ್ಕೆ ಬಂದ್ಬಿಟ್ಟು 5 colors ಇದೆ. ಸೊ 28 ಅಲ್ಲಿ ಕೂಡ 5 colors ಇದೆ. ಸೊ ಅದು ಬಂದ್ಬಿಟ್ಟು ನಿಮಗೆ ಚೇಂಜ್ ಆಗ್ತಾ ಇರುತ್ತೆ, ಅಂದ್ರೆ ಏನ್ ಕಲರ್ಸ್ ಇದೆ ಅದು ರಿಮೈನ್ ಆಗುತ್ತೆ. ಸೊ ನ್ಯೂ ಕಲರ್ಸ್ ಬಂದು ಇಂಟ್ರೊಡ್ಯೂಸ್ ಆಗ್ತಾ ಇರುತ್ತೆ. ಸೊ ಆತರ ಒಂದು ಆಪ್ಷನ್ ಕೂಡ ನಮ್ಮಲ್ಲಿದೆ. ಇದು ಪ್ರೈಸಿಂಗ್ ಎಲ್ಲ ಹೆಂಗೆ ಸರ್? ಸರ್ ಇದು ಪ್ರೈಸಿಂಗ್ ಬಂದ್ಬಿಟ್ಟು ನೀವು ನೋಡೋದಾದ್ರೆ 900 rupees ಇಂದ ಸ್ಟಾರ್ಟ್ ಆಗುತ್ತೆ ಸರ್, 900 rupees ಇಂದ 1200 rupees ವರೆಗೂ ಇದೆ ಪ್ರೈಸಿಂಗ್. ಸೂಪರ್ ಸರ್. ಓಕೆ. ಸೊ ಇದು ಅಷ್ಟೇ ಸರ್, ಲೈಕ್ ನಿಮ್ಗೆ ಈಸಿ ಟು ಇನ್ಸ್ಟಾಲ್ ಅಷ್ಟೇ. ಸೊ ನಾವು ಬೇರೆ ತರ ಮಾಡ್ಬೇಕಾದ್ರೆ ನೀವು ಡ್ರಿಲ್ ಮಾಡಬೇಕು, ಇನ್ನೊಂದು ಮತ್ತೊಂದು ಇಲ್ಲ ಗ್ಲೂ ಮಾಡಬೇಕು, ಆತರ ಯಾವುದು ನಮ್ಗೆ ರಿಸ್ಕ್ ಇರಲ್ಲ ಸರ್. ಲೈಕ್ ಇಲ್ಲಿ ನೋಡ್ಬೋದು ನೀವು. ಸೊ ಫಾರ್ ಎಕ್ಸಾಂಪಲ್ ನಾವು ಇನ್ಸ್ಟಾಲ್ ಮಾಡ್ಬೇಕಂದ್ರೆ ಲೈಕ್ ಕ್ಲಿಪ್ ಇರ, ಇದಕ್ಕಂದ್ರೆ ಸಪ್ರೇಟ್ ಕ್ಲಿಪ್ ಇರುತ್ತೆ. ಸೊ ವೆರಿ ಈಸಿ ಸರ್, ಲೈಕ್ ಕ್ಲಿಪ್ನ ನಾವು ಈ ಎಡ್ಜಸ್ಗೆ ಲಾಕ್ ಮಾಡಿ, ಸೊ ಇದರ ಲಾಕ್ ಮಾಡಿ ಗೋಡೆಗೆ ಫಿಕ್ಸ್, ಲೈಕ್ ಸ್ಕ್ರೂ ಆಗಿ ಗೋಡೆಗೆ ಫಿಕ್ಸ್ ಮಾಡೋದು ಅಷ್ಟೇ ಇದು. ಓ ಅಷ್ಟೇನಾ? ಸೊ ಇನ್ನೊಂದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ಅಲ್ಲಿ ಏನಂದ್ರೆ ಸರ್, 99.9% ರೀಯೂಸ್ ಪ್ರಾಡಕ್ಟ್ ಇದು. ರೀಯೂಸ್ ಮಾಡ್ಕೊಂಡು. ಸೊ ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಈ ಕಮರ್ಷಿಯಲ್ ಸ್ಪೇಸ್ ಅಲ್ಲೆಲ್ಲ ಏನಾಗುತ್ತೆ ಅಂದ್ರೆ ಸರ್, ಲೈಕ್ ಒಂದು 5 years ಮ್ಯಾಕ್ಸ್ 10 years ಇರ್ತಾರೆ. ಸೊ ಆದ್ಮೇಲೆ ಅಗೇನ್ ಚೇಂಜ್ ಮಾಡ್ಬೇಕಾಗುತ್ತೆ. ಸೊ ಚೇಂಜ್ ಮಾಡ್ಬೇಕಾದ ಇಂಟೀರಿಯರ್ ಅಂದ್ರೆ ನಾವು ಕಿತ್ಕೊಂಡು ಹೋಗಕ್ಕಾಗಲ್ಲ. ಬಟ್ ನಮ್ಮ ಪ್ರಾಡಕ್ಟ್ ಏನಂದ್ರೆ ಬಿಕಾಸ್ ಸ್ಕ್ರೂಯಿಂಗ್ ಸಿಸ್ಟಮ್ ಆಗಿರೋದ್ರಿಂದ ನೀವು ಈಸಿಯಾಗಿ ಸ್ಕ್ರೂಯಿಂಗ್ ಬಿಚ್ಚಿ ಸೇಮ್ ಹಂಗೆ ತಗೊಂಡೋಗಿ ಇನ್ನೊಂದು ಕಡೆ ಹಂಗೆ ಇನ್ಸ್ಟಾಲ್ ಮಾಡ್ಬೋದು. ಸರ್ ಅದನ್ನ ಒಂದ್ಸತಿ ನೀವು ಇಂಟರ್ಲಾಕ್ ಸಿಸ್ಟಮ್ ಅಂತ ಹೇಳಿದ್ರಲ್ಲ, ಅದು ಇಂಟರ್ಲಾಕ್ ಮಾಡಿ ತೋರಿಸ್ತೀರಾ ಹೇಗೆ? ಖಂಡಿತ ಸರ್, ಲೈಕ್ ನಾನು ನಿಮ್ಗೆ ತೋರಿಸಿರ್ತಾರ ಲೈಕ್ ಇದ್ರ ಸ್ಕ್ರೂ ಹಾಕಿರ್ತೀವಿ ನಾವು. ಸೊ ಇದು ಹೈಟ್ ಬಂದ್ಬಿಟ್ಟು 9.6 feet ಇರುತ್ತೆ ಸರ್. ಸೊ ನಮ್ಗೆ ಅದೇನು ಡಿಫ್ರೆನ್ಸ್ ಆಗಲ್ಲ, ಯಾಕಂದ್ರೆ ಫಾರ್ ಎಕ್ಸಾಂಪಲ್ ನಮ್ಮನೆ 8 feet ಇರುತ್ತೆ, ಇಲ್ಲ ಒಂದು 7 feet ಇರುತ್ತೆ. ಸೊ ಹೆಂಗ್ ಬೇಕಾದ್ರೆ ನಾವು ಕಟ್ ಮಾಡಿ ಲೇ ಮಾಡ್ಬೋದು, ನಿಮ್ಗೆ ಗ್ಯಾಪ್ ಎಲ್ಲ ಏನು ಕಾಣಿಸಲ್ಲ. ಸೊ ಫಾರ್ ಎಕ್ಸಾಂಪಲ್ ಈ ತರ ಇರುತ್ತೆ ಸರ್, ಅದು ವಾಲ್ಗೆ ಮಾಡಿ ನಾವು ಸುಮ್ಮನೆ ಇದನ್ನ ಫಿಕ್ಸ್ ಮಾಡಿದ್ರೆ ಸಾಕು, ಈ ತರ ಫಿಕ್ಸ್ ಮಾಡಿದ್ರೆ ಸಾಕು, ಲೈಕ್ ಇಂಟರ್ಲಾಕ್ ಆಗ್ಬಿಡುತ್ತೆ. ಸೊ ಯಾವ್ದು ಗ್ಯಾಪ್ ಆಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಎಲ್ಲ ಬಂದ್ಬಿಟ್ಟು ಏನು ಕಾಣಿಸೋದೇ ಇಲ್ಲ. ಸೊ ನಿಮ್ಗೆ ಇಲ್ಲಿ ಸ್ಪೇಸ್ ಕೂಡ ಏನಿದೆ ಎಲ್ಲ ಬಂದ್ಬಿಟ್ಟು ಸೇಮ್ ಸ್ಪೇಸ್ ದೇ ಕಾಣುತ್ತೆ. ನೀವು ಇಲ್ಲಿ ನೋಡ್ಬೋದು, ಲೈಕ್ ನಾವು ಇಲ್ಲಿ TV ನಮ್ಮ ಆಫೀಸ್ ಅಲ್ಲಿ ಒಂದು ಸ್ಯಾಂಪಲ್ ಮಾಡಿಕ್ಕಿದೀವಿ ನಾವು. ನೋಡಿ ಏನು ಕಾಣಿಸ್ತಾನೆ ಇಲ್ಲ. ಹೌದು, ಸೇಮ್ ಸೂಪರ್ ಆಗಿದೆ. ಸೊ ಇದೆಲ್ಲ ನೋಡ್ಬೇಕಾದ್ರೆ ಒಂದು ಕಂಪ್ಲೀಟ್ ಶೀಟ್ ತರ ಕಾಣಿಸುತ್ತೆ. ಬಟ್ ಆಕ್ಚುಲಿ ಬಂದ್ಬಿಟ್ಟು ಲೈಕ್ ಇದು ಥಿಕ್ನೆಸ್ ಆದ್ಮೇಲೆ ನಾವು ಇದನ್ನ ಮಾಡಿರ್ತೀವಿ, ಲೈಕ್ ಇಂಟರ್ಲಾಕ್ ಮಾಡಿ ಮಾಡಿರೋಂತ ಪ್ರಾಡಕ್ಟ್. ಸೊ ಇದ್ರ ಬಗ್ಗೆ ನಾನು ಹೇಳಿದೆ, ನಂಗೆ ಬೇಕು ಅಂತ ಹೇಳಿದ್ರೆ ರಿಮೂವ್ ಮಾಡಿ ನಾನು ಮತ್ತೆ ರಿಯೂಸ್ ಕೂಡ ಮಾಡ್ಬೋದು ಸರ್. ಈ ಪ್ರಾಡಕ್ಟ್ ಸರ್, ನೆಕ್ಸ್ಟ್ ಪ್ರಾಡಕ್ಟ್ ಅದ್ರ ಬಗ್ಗೆ ತೋರಿಸ್ತೀರಾ? ತಗೊಂಡಿದೆ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ದು ವುಡನ್ ಫ್ಲೋರಿಂಗ್ ಇದೆ. ಸೊ ಇದ್ರ ಬಗ್ಗೆ ಅಂತೂ ಮಾತಾಡ್ಬೇಕಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ನಂಗೆ, ಯಾಕಂದ್ರೆ ಇದೊಂದು 5th generation ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ಸರ್. 5th generation 100%. ಏನಕ್ಕೆ ನಾನು ಈ ಪಾಯಿಂಟ್ 5th generation ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಸರ್, ಇಷ್ಟು ದಿನ ನಾವು ನೋಡಿರೋ ವುಡನ್ ಫ್ಲೋರಿಂಗ್ ಬಂದ್ಬಿಟ್ಟು ನೀವು ಕೆಳಗಡೆ ಫೋಮ್ ಹಾಕಿ ಅದ್ರ ಮೇಲೆ ವುಡ್ ಹಾಕಿ ಗ್ಲೂ ಹಾಕಿ ಲೇ ಮಾಡೋದು, ಇಲ್ಲ ಇಂಟರ್ಲಾಕ್ ಮಾಡೋದು, ಈ ತರ ಒಂದು ಪ್ರಾಡಕ್ಟ್ ಇರುತ್ತೆ ಸರ್. ಬಟ್ ನಮ್ಮ ಪ್ರಾಡಕ್ಟ್ ಏನಂದ್ರೆ ಸರ್, ನಿಮ್ಗೆ ಇದ್ರ ಮೇಲೇನೆ ಫೋಮ್ ಬಂದ್ಬಿಡುತ್ತೆ. ಸೂಪರ್ ಇಲ್ಲ ಇದೆ. ಹೌದು, ಸೊ ಇದ್ರ ಮೇಲೇನೆ ಫೋಮ್ ಬಂದ್ಬಿಡುತ್ತೆ. ನಿಮ್ಗೆ ಥಿಕ್ನೆಸ್ ನೋಡೋದಾದ್ರೆ ನಿಮ್ಗೆ 8 inches ಥಿಕ್ನೆಸ್ ಇರುತ್ತೆ.
4 feet ಹೈಟ್ ಇರುತ್ತೆ ನಿಮಗೆ. ಸೊ ಜಸ್ಟ್ ಇಂಟರ್ಲಾಕ್ ಮಾಡ್ಕೊಂಡು ಹೋಗೋದಷ್ಟೇ ಸರ್ ಈ ಪ್ರಾಡಕ್ಟ್ಸ್. ಮತ್ತೆ ಇನ್ನೊಂದು ಸ್ಪೆಷಾಲಿಟಿ ನಮ್ಮ ಪ್ರಾಡಕ್ಟ್ ಏನಂದ್ರೆ ಸರ್, ಮೇನ್ ಟರ್ಮೈಟ್, ಇದು ಕೂಡ ಟರ್ಮೈಟ್ ಪ್ರೂಫ್ ಆಗಿರುತ್ತೆ. ಯಾಕಂದ್ರೆ ವುಡನ್ ಫ್ಲೋರಿಂಗ್ ಅಂದ ತಕ್ಷಣ ಫಸ್ಟ್ ಕಸ್ಟಮರ್ ಮೈಂಡ್ ಸೆಟ್ ಬರೋದು ಇದೇನು ಹಾಳಾಗಲ್ವಾ, ನೀರು ಬಿದ್ರೆ. ಕರೆಕ್ಟ್ ಅಲ್ವಾ? ಸೊ ವೆರಿ ವ್ಯಾಲಿಡ್ ಪಾಯಿಂಟ್ಸ್. ನೀವು ನೀರು ಬಿದ್ರೆ ಅಂತ ಕೇಳಿ. ಸೊ ಇದರಲ್ಲಿ 2 types ಬರುತ್ತೆ ಸರ್, ಲೈಕ್ ಒಂದು MDF ಅಂತ ಬರುತ್ತೆ, ಇನ್ನೊಂದು HDF ಅಂತ ಬರುತ್ತೆ. ಸೊ ನಮ್ದು ಬಂದ್ಬಿಟ್ಟು HDF ಪ್ರಾಡಕ್ಟ್ ನಮ್ದು, ಹೈ ಡೆನ್ಸಿಟಿ ಫೈಬರ್ ಬೋರ್ಡ್ ಅಂತ HDF ಅಂದ್ರೆ. ಸೊ ಇದು ಬಂದ್ಬಿಟ್ಟು ಹೈ ಡೆನ್ಸಿಟಿ ಆಗಿರೋದ್ರಿಂದ ನೀವು ಲೈಕ್ ವಾಟರ್ ಆಗಿ ಮಾಪ್ ಮಾಡೋದು ಏನ್ ಮಾಡೋದು ಏನು ಪ್ರಾಬ್ಲಮ್ ಬರಲ್ಲ. ಫೈರ್ ರೆಸಿಸ್ಟೆನ್ಸ್ ಪ್ರಾಡಕ್ಟ್ ಇದು. ವಾರಂಟಿ ಅಲ್ಲ, ನಿಮಗೆ ಫಿಸಿಕಲ್ ಲೈಕ್ ಯಾವುದೇ ವಾರಂಟಿ ಫಿಸಿಕಲ್ ಡ್ಯಾಮೇಜ್ ಅಂತ ಕವರ್ ಅಪ್ ಆಗಲ್ಲ. ಇನ್ ಕೇಸ್ ಏನಾದ್ರು ಬಬಲ್ಸ್ ಬರೋದು, ಚಿಪ್ಪಿಂಗ್ ಆಗೋದು, ಆ ತರ ಏನಾದ್ರು ಇದ್ರೆ ಮಾತ್ರ ನಿಮಗೆ ವಾರಂಟಿ ಕವರ್ ಆಗುತ್ತೆ ಸರ್. ಸೂಪರ್ ಸರ್. ಅದೇ ಇನ್ನೊಂದು ಏನಂದ್ರೆ ಸರ್, ಲೈಕ್ ವುಡನ್ ಫ್ಲೋರಿಂಗ್ ಅಲ್ಲಿ ನಿಮಗೆ 3 varieties ಬರುತ್ತೆ ಸರ್, ಅಂದ್ರೆ 3 models ಬೇಸಿಕಲಿ 3 models ಬರುತ್ತೆ. ಒಂದು ಬಂದ್ಬಿಟ್ಟು AC3 ಅಂತ ಇದೆ, ಇನ್ನೊಂದು AC4 ಅಂತ ಇದೆ, ಇನ್ನೊಂದು AC5 ಅಂತ ಇದೆ. ಸೊ ಜಸ್ಟ್ ಡಿಫ್ರೆನ್ಸ್, ಬೇಸಿಕ್ ಡಿಫ್ರೆನ್ಸ್ ಏನಂದ್ರೆ ಸರ್, AC3 ಬಂದ್ಬಿಟ್ಟು ತುಂಬಾ ಅತಿ ಕಡಿಮೆ ಫುಟ್ಫಾಲ್ಸ್ ಅಲ್ಲಿ ಇರುತ್ತಲ್ವ, ಅಂತ ಜಾಗದಲ್ಲಿ ಲೈಕ್ ಈ ದೇವ್ರ ಮನೆ ಇರ್ಬೋದು, ಸೊ ಇಂಥ ಜಾಗದಲ್ಲಿ ನಾವು ತುಂಬಾ ಓಡಾಡಲ್ಲ ನಾವು. ಕರೆಕ್ಟ್? ಸೊ ಅಂತ ಜಾಗದಲ್ಲಿ ಬಂದ್ಬಿಟ್ಟು ನಾವು AC3 ಪ್ರಾಡಕ್ಟ್ ನ ಯೂಸ್ ಮಾಡ್ತೀವಿ. ಬಟ್ ನಮ್ದು ಬಂದ್ಬಿಟ್ಟು AC4 ಪ್ರಾಡಕ್ಟ್ಸ್, ಸ್ಪೆಷಲಿ ಮೇಡ್ ಫಾರ್ ಕಮರ್ಷಿಯಲ್ ಮತ್ತೆ ರೆಸಿಡೆನ್ಶಿಯಲ್ ಪರ್ಪಸ್ ಗೆ ನಾವು ಬಂದ್ಬಿಟ್ಟು ಈ ಒಂದು ಪ್ರಾಡಕ್ಟ್ ನ ಮಾಡಿರೋದು. ಸೊ ಎಲ್ಲಾ ಕಡೆ ಇದನ್ನ ಯೂಸ್ ಮಾಡಬಹುದು. ಇನ್ನೊಂದು AC5 ಪ್ರಾಡಕ್ಟ್ ಇದೆ, ಅದು ನಮ್ಮಲ್ಲಿ ಇಲ್ಲ. ಅದರಿಂದ ತುಂಬಾ ಲೈಕ್ ಹೆವಿ ಎಕ್ವಿಪ್ಮೆಂಟ್ಸ್ ಲೈಕ್ ಜಿಮ್ ಅಲ್ಲಿ, ಸ್ಪೋರ್ಟ್ಸ್ ಅರೇನಾದಲ್ಲಿ. ಸೊ ಇಂಥ ಜಾಗದಲ್ಲಿ AC5 ಪ್ರಾಡಕ್ಟ್ ಯೂಸ್ ಮಾಡ್ತಾರೆ. ಬಟ್ ನಮ್ಮ ಪ್ರಾಡಕ್ಟ್ ಬಂದ್ಬಿಟ್ಟು ಕಮರ್ಷಿಯಲ್, ರೆಸಿಡೆನ್ಶಿಯಲ್ ಎಲ್ಲಾ ಕಡೆ ಯೂಸ್ ಮಾಡ್ಬೋದು. ಸೊ ಇದರಲ್ಲಿ ನಿಮ್ಗೆ ಲೈಕ್ 5 varieties ಆಫ್ ಕಲರ್ಸ್ ಬರುತ್ತೆ. ಸೊ ನೋಡ್ಬೋದು ಎಲ್ಲಾ ಕಲರ್ಸ್ನು ಇಲ್ಲಿ ಡಿಸ್ಪ್ಲೇ ಮಾಡಿದೀವಿ. ಸೊ ಇನ್ನೊಂದು ನೀವು ಇಲ್ಲೂ ನೋಡ್ಬೋದು ಸರ್, ನಮ್ಮ ಆಫೀಸ್ ಅಲ್ಲಿ ಆಲ್ರೆಡಿ ಎಲ್ಲಾ ಕಲರ್ಸ್ ಮಾಡಿದೀವಿ. ಲೈಕ್ ಇಲ್ಲೊಂದು ಕಲರ್ ಇದೆ, ಲೈಕ್ ಇಲ್ಲೊಂದು ರಿಸೆಪ್ಷನ್ ಇಲ್ಲೊಂದು ಕಲರ್ ಹಾಕಿದೀವಿ. ಸೊ ನೀವು ಅಲ್ಲೊಂದು ಕಲರ್ ಹಾಕಿ, ಅಲ್ಲಿ 2 colors ಹಾಕಿದೀವಿ. ಸೊ ಇದರದೆಲ್ಲ ಎಷ್ಟು ಬರುತ್ತೆ ಸರ್ ವುಡನ್ ಫ್ಲೋರಿಂಗ್ ದೆಲ್ಲ ಪ್ರೈಸು? ಸರ್ ವುಡನ್ ಫ್ಲೋರಿಂಗ್ ನೀವು ಯಾವುದೇ ಕ್ಯಾಟಗರಿ ತಗೊಂಡು ಲೈಕ್ ಯಾವುದೇ ಕಲರ್ಸ್ ತಗೊಂಡು ನಿಮಗೆ ಪ್ರೈಸ್ ಇನ್ ವೇರಿಯೇಷನ್ ಆಗಲ್ಲ. ಲೈಕ್ ಪರ್ ಸ್ಕ್ವೇರ್ ಫೀಟ್ಗೆ ನಿಮಗೆ 120 rupees ಇದೆ ಸರ್. ಸೊ ಲೇಯಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ, ಡಿಪೆಂಡಿಂಗ್ ಆನ್ ಲೈಕ್ ಎಷ್ಟು ಸ್ಕ್ವೇರ್ ಫೀಟ್ ಇದೆ ಅದ್ರ ಮೇಲೆ. ಹೌದು, ಅದ್ರ ಮೇಲೆ ನಿಮಗೆ ಲೇಯಿಂಗ್ ಚಾರ್ಜಸ್ ಇರುತ್ತೆ. ಸೊ ಇದಕ್ಕೆ ಇನ್ಸ್ಟಾಲ್ಗೆ ಇನ್ಸ್ಟಾಲ್ ಆಗ್ಬಂದ್ಬಿಟ್ಟು ಲೈಕ್ ಇನ್ಸ್ಟಾಲೇಷನ್ಗೆ ಎಲ್ಲ ಬಂದ್ಬಿಟ್ಟು ನಮ್ಮ ಕಡೆಯಿಂದ ಟೀಮ್ ಇರುತ್ತೆ. ಲೈಕ್ ಅವರು ಬೇಗನೆ ಮಾಡ್ಬೋದು, ನಮ್ಮ ಕಡೆಯಿಂದ ಟೀಮ್ ಇದೆ, ನಮ್ಮ ಕಡೆಯಿಂದ ಟೀಮ್ ಕಳ್ಸಿಕೊಡ್ತೀವಿ, ಅವರು ಮಾಡ್ಕೊಡ್ತಾರೆ. ನಿಮ್ಮ ಕಡೆಯಿಂದ ಕಳ್ಸೋದೇ ಬೆಸ್ಟ್, ಬಿಕಾಸ್ ಅವ್ರು ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿ ಮಾಡಿದ್ರೆ ಸ್ವಲ್ಪ ಎಕ್ಸ್ಪರ್ಟ್ಸ್ ಆಗಿರ್ತಾರೆ. ಸೊ ಇನ್ನು ಕ್ಲೀನಾಗಿ ಕೆಲಸ ಮಾಡ್ತಾರೆ ಅದ್ರ ಬಗ್ಗೆ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ದು ಫೋಮ್ ಶೀಟ್ ಇದೆ ಸರ್. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಬಂದ್ಬಿಟ್ಟು ನಿಮಗೆ ಡಿಫ್ರೆಂಟ್ ಆಗಿದೆ. ಹೌದು, ನಿಮಗೆ ಲುಕ್ಕೇ ಬಂದು ರಿಚ್ ಲುಕ್ ಇರುತ್ತೆ. ಎಲ್ಲ ನೋಡ್ಬೋದು ಎಲ್ಲ ಫೋಮ್ ಇದೆ, ನಿಮ್ಗೆ ರಿಯಲ್ ಬ್ರಿಕ್ ತರನೇ ಕಾಣುತ್ತೆ ಸರ್. ಸೊ ಇದರಲ್ಲೂ ಅಷ್ಟೇ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇದೆ. ಲೈಕ್ ಒಂದು ಶೀಟ್ ಬಂದ್ಬಿಟ್ಟು ನಿಮ್ಗೆ 5 square feet ವರೆಗೂ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಪಿಂಕ್ ಸಿಗುತ್ತೆ, ವೈಟ್ ಸಿಗುತ್ತೆ, ಪ್ಲಸ್ ರೆಡ್ ಸಿಗುತ್ತೆ, ಪರ್ಪಲ್ ಸಿಗುತ್ತೆ. ಸೊ ಇನ್ನೊಂದು ಲೈಕ್ ಚಿಲ್ಡ್ರನ್ಸ್ ಪ್ಯಾಟರ್ನ್ ಕೂಡ ಸಿಗುತ್ತೆ ಸರ್, ಬಟರ್ಫ್ಲೈ ವರ್ಷನ್ ಇದೆ. ಸೊ ಬಟ್ ಮತ್ತೆ ಈ ತರ ಬೆಡ್ ಕುಷನ್ ಹಿಂದೆ ಬಂದ್ಬಿಟ್ಟು ನೀವು ಈ ತರ ಮಾಡಿ, ಕುಷನ್ ಹಿಂದೆ ಬಂದ್ಬಿಟ್ಟು ನೀವು ಇದನ್ನ ಮಾಡಬಹುದು. ಸೂಪರ್. ಬೆಡ್ ಕುಷನಿಂಗ್ ಟೈಪ್ ಲೈಕ್ ಬೇರೆದೆಲ್ಲ ಫೋಮಲ್ ಮಾಡಿಸ್ತಾರೆ. ಸೊ ಅದನ್ನ ನಮ್ಮಲ್ಲೇ ಸಿಗುತ್ತೆ. ಜಸ್ಟ್ ಈಸಿ ಟು ಇನ್ಸ್ಟಾಲೇಷನ್, ಜಸ್ಟ್ ಏನಿಲ್ಲ, ಇದನ್ನ ಪೀಲ್ ಆಫ್ ಮಾಡಿ ಕ್ಲೀನರ್ ಸ್ಟಿಕ್ ಮಾಡೋದು ಅಷ್ಟೇ, ಆ ತರ ಇರುತ್ತೆ. ಪ್ಲಸ್ ನಮ್ಮಲ್ಲಿ ಫಾಲ್ಸ್ ಸೀಲಿಂಗ್ಸ್ ಕೂಡ ಸಿಗುತ್ತೆ ಸರ್. ನೀವು ನೋಡಬಹುದು ಲೈಕ್ ಈ ತರ ಫಾಲ್ಸ್ ಸೀಲಿಂಗ್ಸ್ ಕೂಡ ನಮ್ಮಲ್ಲಿ ಇದೆ. ಸೊ ಇದೆಲ್ಲ ಬಂದ್ಬಿಟ್ಟು ನಿಮ್ಗೆ ವೈಟ್ ವಿತ್ ಗೋಲ್ಡ್ ಇದೆ, ಮತ್ತೆ ವೈಟ್ ವಿತ್ ಬ್ಲೂ ಸಿಗುತ್ತೆ, ಪ್ಯೂರ್ ವೈಟ್ ಸಿಗುತ್ತೆ. ಇದೆಲ್ಲ ಬಂದ್ಬಿಟ್ಟು ಈಸಿಯಾಗಿ ನೀವು ಸೀಲಿಂಗ್ ಗೆ ಬಂದ್ಬಿಟ್ಟು ಇನ್ಸ್ಟಾಲ್ ಮಾಡಬಹುದು. ಇದೆಲ್ಲ ಎಷ್ಟು ಬರ್ಬೋದು ಸರ್ ಪ್ರೈಸಿಂಗ್ ಫೋಮ್? ಸರ್ ಇದು ಬಂದ್ಬಿಟ್ಟು ನಿಮ್ಗೆ ಸ್ಟಾರ್ಟಿಂಗ್ ಲೈಕ್ 75 rupees ಇಂದನೂ ಇದೆ ಸರ್. 75, 80, 90, 100 rupees ಇದು ಡಿಪೆಂಡಿಂಗ್ ಆನ್ ವೇರಿಯಂಟ್ಸ್, ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ರೈಸಸ್ ಇದೆ ಸರ್. ಇದು ಫೋಮ್ ಏನಾದರೂ ಲೈಕ್ ವಾರಂಟಿ ಏನಾದ್ರು ಬರುತ್ತಾ, ಆಮೇಲೆ ಫೈರ್ ರೆಸಿಸ್ಟೆಂಟ್ ಏನಾದ್ರು ಇದೆಯಾ ಹಂಗೆ ಸರ್? ಸರ್ ಇದು ಫೈರ್ ರೆಸಿಸ್ಟೆನ್ಸ್ ಆಗಿರುತ್ತೆ ಇದು. ಬಟ್ ಏನಂದ್ರೆ ಇದು ಡೆಕೋರೇಟಿವ್ ಐಟಮ್ ಆಗಿರೋದ್ರಿಂದ ಇದಕ್ಕೆ ಯಾವುದು ವ್ಯಾರಂಟಿ ಇರಲ್ಲ ಸರ್. ನಾವು ಹೆಂಗ್ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನಿಮ್ಗೆ ಇದು ರಿಚ್ ಲುಕ್ ಅಂತೂ ಇದ್ದೇ ಇರುತ್ತೆ. ಸೊ ಫೈರ್ ರೆಸಿಸ್ಟೆನ್ಸ್ ಸೂಪರ್ ಆಗಿದೆ. ಓಕೆ, ನೆಕ್ಸ್ಟ್ ಪ್ರಾಡಕ್ಟ್ ವಾಲ್ ಪೇಪರ್ಸ್ ಕೂಡ ಇದೆ ಅಲ್ಲ ಸರ್ ನಿಮ್ಮ? ಹೌದು ಸರ್. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿದೆ ಸರ್. ನಮ್ಮಲ್ಲಿ ಡಿಫ್ರೆಂಟ್ 2 models ಇದೆ ಸರ್. ನಂದು Model 1, Model 2 ಅಂತ ಇದೆ. ಸೊ ನಿಮ್ಗೆ ಒಂದೊಂದಾಗಿ ತೋರಿಸ್ತೀನಿ ನಿಮ್ಗೆ. ಬಟ್ ಈ ಬೇರೆ ವಾಲ್ ಪೇಪರ್ ಗೆ ನಮ್ಗೆ ಏನಂದ್ರೆ ಸರ್, ಎಂಟೈರ್ ಮಾರ್ಕೆಟ್ ಅಲ್ಲಿ ಎಲ್ಲಿ ನೋಡಿದ್ರು 210 GSM ವಾಲ್ ಪೇಪರ್ ಸಿಗೋದು ತುಂಬಾ ರೇರ್. ಸೊ ನಮ್ಮ ಬಂದ್ಬಿಟ್ಟು ಎಲ್ಲ ಯುರೋಪಿಯನ್ ಸ್ಟೈಲ್ಡ್ ವಾಲ್ ಪೇಪರ್ ಆಗಿರುತ್ತೆ ಸರ್. ಇದು ವಾಟರ್ ಪ್ರೂಫ್ ವಾಲ್ ಪೇಪರ್ ಅಂದ್ರೆ ಗೋಡೆ ಈ ಕಡೆಯಿಂದ ಬಂದ್ಬಿಟ್ಟು ಲೈಕ್ ಗೋಡೆ ಸಿಪೇಜ್ ಆದ ಯಾರು ಏನು ಮಾಡಕ್ಕಾಗಲ್ಲ. ಬಟ್ ಈ ಕಡೆಯಿಂದ ಬಂದ್ಬಿಟ್ಟು ನೀವು ನೀರು ಹಾಕಿ ಬಟ್ಟೆದಾಗಿ ಏನ್ದೆಲ್ಲಾದ್ರು ಒರೆಸಿ ವಾಟರ್ ಪ್ರೂಫ್ ಆಗಿರುತ್ತೆ. ಸೊ ಇದು ಪ್ರೈಸ್ ಎಲ್ಲ ಬಂದ್ಬಿಟ್ಟು ನಿಮ್ಗೆ ಲೈಕ್ 1200 rupees ಇಂದ 1900 rupees ವರೆಗೂ ಇದೆ ಸರ್. ಸೊ ಡಿಪೆಂಡಿಂಗ್ ಆನ್ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ನಿಮ್ಗೆ ವಾಲ್ ಪೇಪರ್ ಬರುತ್ತೆ. ಎಷ್ಟು ಡಿಸೈನ್ಸ್, ಎಷ್ಟು ಕಲರ್ಸ್ ಬರ್ಬೋದು ಸರ್? ನಿಮ್ಗೆ ನಾನು ಹೇಳಿದ ತರ ನಿಮ್ಗೆ 2 models ಸಿಗುತ್ತೆ ಸರ್. ಆ 2 models ಅಲ್ಲಿ ನಿಮ್ಗೆ ಡಿಫ್ರೆಂಟ್ ಪ್ಯಾಟರ್ನ್ಸ್ ಇದೆ, ಲೈಕ್ ಜಿಯೋಮೆಟ್ರಿಕ್ ಪ್ಯಾಟರ್ನ್ಸ್ ಇದೆ. ಲೈಕ್ ಈ ಆರ್ಕಿಟೆಕ್ಟ್ ಟೀಮ್ ಎಲ್ಲ ತುಂಬಾ ಬಂದ್ಬಿಟ್ಟು ಜಿಯೋಮೆಟ್ರಿಕ್ ಪ್ಯಾಟರ್ನ್ಸ್ ಕೇಳ್ತಾರೆ. ಆಮೇಲೆ ಕಿಡ್ಸ್ ರೂಮ್ ಅಲ್ಲಿ ಹಾಕಕ್ಕೆ ಕಿಡ್ಸ್ ಪ್ಯಾಟರ್ನ್, ಲೈಕ್ ಮಿಕ್ಕಿ ಮೌಸ್ ಪ್ಯಾಟರ್ನ್ ಸಿಗುತ್ತೆ. ಸೊ ಆ ತರ ಡಿಫ್ರೆಂಟ್ ಕಿಡ್ಸ್ ಪ್ಯಾಟರ್ನ್ ಸಿಗುತ್ತೆ. ಟೆಕ್ಸ್ಚರ್ ಟೈಪ್
ಸೇಮ್ ಪೇಂಟ್ ತರ ಕಾಣಿಸ್ಬೇಕು, ಟೆಕ್ಸ್ಚರ್ ಇದು ಸಿಗುತ್ತೆ. ಸೊ ಎಲ್ಲಾ ತರನು ನಿಮ್ಗೆ ವಾಲ್ ಪೇಪರ್ ನಮ್ಮಲ್ಲಿ ಅವೈಲೇಬಿಲಿಟಿ ಇದೆ. ಓಕೆ, ಇದ ಪ್ರೈಸಿಂಗ್ ಎಲ್ಲ ಹೆಂಗೆ ಸರ್? ಸರ್ ಇದು ಪ್ರೈಸಿಂಗ್ ಬಂದ್ಬಿಟ್ಟು ನಾನು ಹೇಳಿದ್ರೆ ನಿಮಗೆ 1200 rupees ಟಿಲ್ 1900 rupees ವರೆಗೂ ಈ ಪ್ರೈಸಿಂಗ್ ಸಿಗುತ್ತೆ. ಅದು ವಾಲ್ ಪೇಪರ್ದು ಒಂದು ರೋಲ್ ಎಷ್ಟು ಸ್ಕ್ವೇರ್ ಫೀಟ್ ಬರುತ್ತೆ? ಸರ್ ಆಕ್ಚುಲಿ ನಿಮಗೆ ಒಂದು ರೋಲ್ ಬಂದ್ಬಿಟ್ಟು ನಿಮ್ಗೆ ಟೋಟಲ್ 56 square feet ಬರುತ್ತೆ ಸರ್. ಟೋಟಲ್ 56 square feet ಸೇರಿ ನಿಮಗೆ ಅಷ್ಟು ಪ್ರೈಸ್ ಆಗುತ್ತೆ. ಸೊ ಇವ್ರದ್ದು ಕೂಡ ನೋಡ್ಬೋದು, ಸ್ಟಾಕ್ ಯಾರ್ಡ್ ಅಂತ ಹೇಳ್ಬೋದು. ಇಲ್ಲಿ ನೋಡಿ ದೊಡ್ಡ ದೊಡ್ಡದೆಲ್ಲ ಇದೆ. ಆಕ್ಚುಲಿ ಅವಾಗ ನೋಡಿದ್ವಲ್ಲ ಫಿಕ್ಸ್ ಮಾಡೋ ತರ ಆಪ್ಷನ್ಸ್ ಈ ತರ ಕಲರ್ಸ್ ಎಲ್ಲ. ಹೌದು ಸರ್, ನೀವು WPC ಪ್ಯಾನಲ್ಸ್ ಏನ್ ಮಾತಾಡಿದೆ ಒಳಗಡೆ ನಾನು, ಸೊ ಅದೇ WPC ನಿಮ್ ಅಲ್ಲಿ ನೋಡಿದ್ರೆ ನಿಮ್ ಶಾರ್ಟ್ ಆಗಿ ಕಾಣಿಸ್ತು ನಿಮ್ಗೆ. ಹೌದು, ಆಕ್ಚುಯಲ್ ಲೆಂತ್ ಬಂದ್ಬಿಟ್ಟು ನಿಮ್ ಹಿಂಗೆ ಬರುತ್ತೆ, 9.6 feet ಹೈಟ್ ಬರುತ್ತೆ. ಸೊ ಇದ್ರ ಬಗ್ಗೆ ಹೇಳ್ತಾರೆ, ಲೈಕ್ ಇದು ಬಂದ್ಬಿಟ್ಟು ನೋಡಿ 28 mm ಇದು, 9.6 feet ಹೈಟ್ ಬರುತ್ತೆ, 8 inches ಬಂದ್ಬಿಟ್ಟು ವಿಡ್ತ್ ಬರುತ್ತೆ. ಸೊ ಅದೇ ತರನೇ ಮಾಡೆಲ್ 1 ಅಲ್ಲಿ 24 mm ಅಲ್ಲಿ ಬಂದ್ಬಿಟ್ಟು ನಿಮ್ಗೆ 6 inches ವಿಡ್ತ್ ಬರುತ್ತೆ ನಮಗೆ ಈ ತರ. ಸೊ ಆಲ್ಮೋಸ್ಟ್ ಎಲ್ಲ ಬಂದ್ಬಿಟ್ಟು ನಿಮಗೆ 8 inches 9.6 feet ಹೈಟ್ ಇರುತ್ತೆ ಸರ್. ನೆಕ್ಸ್ಟ್ ಇಲ್ಲಿ ಕೂಡ ಯಾವುದೋ ಒಂದು ಪ್ರಾಡಕ್ಟ್ ಇದೆ, ಇದೇ ಪಾಲಿಗ್ರಾನೈಟ್. ಆಕ್ಚುಲಿ ಏನಂದ್ರೆ ಇದು ನಮ್ಮ ಕಂಪ್ಲೀಟ್ ಗೋಡನ್ ಆಗಿರುತ್ತೆ, ಬರೀ ಪಾಲಿಗ್ರಾನೈಟ್ ಸ್ಟೀಲ್ ಸ್ಟಾಕ್ ಮಾಡಿರ್ತೀವಿ. ಸೊ ಇನ್ನ 2 godown ಇದೆ ನಮ್ದು, ಅಲ್ಲಿ ಬಂದು ವುಡನ್ ಫ್ಲೋರಿಂಗ್ ಮತ್ತೆ WPC ಪ್ರಾಡಕ್ಟ್ಸ್ ಫೋಮ್ ಎಲ್ಲ ಬಂದ್ಬಿಟ್ಟು ಆ ಗೋಡನ್ ಇದೆ. ಸೊ ಇಲ್ಲಿ ನೋಡ್ಬೋದು ಲೈಕ್ ಹೊಸ ಪ್ಯಾಟರ್ನ್ ಎಲ್ಲ ಬ್ಲಾಕ್ ಅಲ್ಲಿ ಇದೆ. ಸೊ ಇದೆಲ್ಲ ನೋಡ್ಬೋದು ನೀವು, ಕ್ಲೀನ್ ಆಗಿ ಗ್ಲಾಸಿ ಫಿನಿಶಿಂಗ್ ಬರುತ್ತೆ. ಸೂಪರ್ ರಿಚ್ ಲುಕ್ ಬರುತ್ತೆ ಸರ್ ಇದು, ಗ್ಲಾಸಿ ಫಿನಿಶಿಂಗ್ ಇದೆ, ನೈಲ್ ಎಲ್ಲ ಏನೋ ಮಾಡೋದು, ಏನೋ ಕ್ರಾಚ್ ಕೂಡ ಆಗಲ್ಲ ಅಂತ ಒಂದು ಪ್ರಾಡಕ್ಟ್ ಇದು. ಓಕೆ, ಸೊ ಇಲ್ಲೂ ನೋಡ್ಬೋದು ಕಲರ್ಸ್ ಇದೆ, ಇಲ್ಲೂ ನೋಡಿ ಕಲರ್ಸ್. ಸೊ ಇದೊಂಥರ ಮಿಲ್ಕಿ ವೈಟ್ ಅಂತಾನೆ ಹೇಳ್ಬೋದು. ಇದೆಲ್ಲ ಆದ್ರೆ ಸೇಮ್ ನಿಮಗೆ ಮಾರ್ಬಲ್ ಹಾಕಿರೋ ತರನೇ ಕಾಣಿಸುತ್ತೆ ಸರ್. ಅಂಟಿಲ್ ಅನ್ಲೆಸ್ ನೀವು ಟಚ್ ಮಾಡಿ ಫೀಲ್ ಮಾಡೋರ್ಗೂ ಇದು ಗೊತ್ತೇ ಆಗಲ್ಲ ಇದು ಪಾಲಿಗ್ರಾನೈಟ್ ಶೀಟ್ ಅಂತ, ರಿಯಲ್ ಮಾರ್ಬಲ್ ತರನೇ ಇರುತ್ತೆ ಶೀಟ್ಸ್ ಎಲ್ಲ. ಓಕೆ ಸರ್, ನೆಕ್ಸ್ಟ್ ಏನಂದ್ರೆ ಇವಾಗ ಯಾರಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಡೀಲರ್ಶಿಪ್ ಆಪರ್ಚುನಿಟೀಸ್ ಕೊಡ್ತೀರಾ, ಇನ್ವೆಸ್ಟ್ಮೆಂಟ್ ಎಷ್ಟು ಇರ್ಬೋದು ಅಂತ ಅದ್ರ ಡೀಟೇಲ್ಸ್ ಹೇಳಿ. ಖಂಡಿತ ಸರ್, ಕಂಪ್ಲೀಟ್ ಕರ್ನಾಟಕಕ್ಕೆ ನಾವು ಹೇಳಿದ್ರೆ ನಿಮ್ಗೆ ಕಂಪ್ಲೀಟ್ ಕರ್ನಾಟಕ ಮತ್ತು ಗೋವಾ ಮೇನ್ ಡಿಸ್ಟ್ರಿಬ್ಯೂಟರ್ ಆಗಿರೋದ್ರಿಂದ ಸೊ ಇಲ್ಲಿಂದ ನಿಮಗೆ ಬಿಸ್ನೆಸ್ ಆಪರ್ಚುನಿಟಿ ಕೂಡ ಕೊಡ್ತಾ ಇದ್ದೀವಿ ಸರ್ ನಾವು. ಸೊ ಎಂಟೈರ್ ಕರ್ನಾಟಕದಲ್ಲಿ ಎಲ್ಲ ಕಡೆಯೂ ಬಿಸ್ನೆಸ್ ಮಾಡೋಂಥ ಆಪರ್ಚುನಿಟಿ ಇದೆ. ಸೊ ಮಿನಿಮಮ್ 5-8 lakhs ಬಂದ್ಬಿಟ್ಟು ಇನ್ವೆಸ್ಟ್ಮೆಂಟ್ ಇರುತ್ತೆ ಸರ್. ಇಂದ ಇನ್ವೆಸ್ಟ್ಮೆಂಟ್ ಇನ್ ಸೆನ್ಸ್ ಯಾವುದು ಇನ್ವೆಸ್ಟ್ಮೆಂಟ್ ಆಗಿರಲ್ಲ. ಸೊ ಯಾವುದು ಡೆಪಾಸಿಟ್ ಕೂಡ ಇರಲ್ಲ, ಕಂಪ್ಲೀಟ್ ಅವ್ರು ಏನು 5-8 lakhs ಕೊಡ್ತಾರೆ ಆ ಕಂಪ್ಲೀಟ್ ಮೆಟೀರಿಯಲ್ಸ್ನ ಅವ್ರಿಗೆ ಸಪ್ಲೈ ಮಾಡ್ತೀವಿ. ಸೊ ಯಾವುದು ಡೆಪಾಸಿಟ್ ನಾವು ಇಟ್ಕೊಳ್ಳಲ್ಲ, ಎಲ್ಲ ಅವ್ರ ಏನ್ ಅಮೌಂಟ್ ಕೊಡ್ತಾರೆ ಎಲ್ಲ ಅಮೌಂಟ್ಗೂ ನಾವು ಮೆಟೀರಿಯಲ್ ಸಪ್ಲೈ ಮಾಡ್ತೀವಿ ಸರ್. ಓಕೆ ಸರ್, ಸೂಪರ್. ಆಮೇಲೆ ನೆಕ್ಸ್ಟ್ ಏನಂದ್ರೆ ಸರ್, ಅಲ್ಲಿ ಚಿಕ್ಕದಾಗಿ ತೋರಿಸಿದ್ರಿ, ಬಟ್ ಇಲ್ಲೆಲ್ಲ ನೋಡಿದಾಗ ಒಂಥರ ಸೂಪರ್ ಆಗಿ ಒಂಥರ ಪ್ರೀಮಿಯಂ ಲುಕ್ ಬರ್ತಿದ್ಯಲ್ಲ, ಅದು ಹೆಂಗೆ ಅಂತ? ಅದು ಸರ್, ನೀವು ಇದು ನೋಡೋಂಗಿದೆ ಎಲ್ಲ ಪ್ರಾಡಕ್ಟ್ ನೋಡ್ತಾ ಇದ್ದೀರಾ ನೀವು. ಇಲ್ಲೆಲ್ಲ ಏನಂದ್ರೆ ಈ ಪ್ರಾಡಕ್ಟ್ ಒಂದು ಇಟಾಲಿಯನ್ ಲುಕ್ ಇರುತ್ತೆ ಸರ್. ನಾರ್ಮಲ್ ನಮ್ಮ ಇಟಾಲಿಯನ್ ಗ್ರಾನೈಟ್ ಎಲ್ಲ ಬಂದ್ಬಿಟ್ಟು ಮಿನಿಮಮ್ ಅಂದ್ರೆ ನಿಮಗೆ 400-800 rupees ಇರುತ್ತೆ ಸ್ಕ್ವೇರ್ ಫೀಟ್ಗೆ, ಡಿಪೆಂಡಿಂಗ್ ಆನ್ ಕ್ವಾಲಿಟಿ. ಬಟ್ ಇದು ಬಂದ್ಬಿಟ್ಟು ಸೇಮ್ ನಿಮ್ಗೆ ಅದೇ ಥರ ಲುಕ್ ಬರುತ್ತೆ, ನೀವು ಇಲ್ಲಿ ನೋಡ್ಬೋದು. ಇದೆಲ್ಲ ಬಂದು ಸೇಮ್ ಇಟಾಲಿಯನ್ ಗ್ರಾನೈಟ್ ಥರನೇ ಇದೆ, ಇಟಾಲಿಯನ್ ಗ್ರಾನೈಟ್ ಥರ ಇರುತ್ತೆ. ಆಮೇಲೆ ಇಲ್ಲೂ ನೋಡ್ಬೋದು, ಸೊ ಇದು ಸಾಫ್ರನ್ ಬ್ರೌನ್ ಅಂತ ಕರಿತೀವಿ. ಸೊ ಅದರ ಡಿಫ್ರೆಂಟ್ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಇದೆ ಸರ್ ನಮಗೆ. ಸೊ ಎಲ್ಲ ಪ್ರಾಡಕ್ಟು ಬಂದ್ಬಿಟ್ಟು ನಿಮಗೆ ಎಲ್ಲ ಇದೇ ಥರ ಲುಕ್ ಇರುತ್ತೆ. ಸೊ ಅಂಟಿಲ್ ಅವಾಗ ಹೇಳಿದಂಗೆ, ಅಂಟಿಲ್ ಅನ್ಲೆಸ್ ನೀವು ಇದನ್ನು ಟಚ್ ಮಾಡಿ ಫೀಲ್ ಮಾಡೋರ್ಗೂ ಇದು ಗೊತ್ತೇ ಆಗಲ್ಲ ಇದು ಪಾಲಿಗ್ರಾನೈಟ್ ಅಂತ. ಯಾರ ಮನೆ ಒಳಗಡೆ ವಾಕಿಂಗ್ ಮಾಡಿದ್ರೆ ಫುಲ್ ಮನೆ ಫುಲ್ ಗ್ರಾನೈಟ್ ಹಾಕ್ಸಿದಾರೆ ಅನ್ನೋ ಥರ ರಿಚ್ ಲುಕ್ ಬರುತ್ತೆ ಸರ್. ಹೌದು. ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಸರ್, ಟಿ ವಿಯಲ್ಲಿ ಕೂಡ ಆ್ಯಡ್ಸ್ ಎಲ್ಲ ಬರ್ತಿತ್ತು. ಆ್ಯಕ್ಚುಲಿ ಸೌತ್ ಇಂಡಿಯನ್ ಆ್ಯಕ್ಟರ್ ಕೂಡ ಟಿ ವಿಯಲ್ಲಿ ಆ್ಯಡ್ ಬರ್ತಿತ್ತು, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಕರೆಕ್ಟ್ ಇದೆ, ಬಿಕಾಸ್ ನಾವು ಏನೇ ಒಂದು ಬಿಸ್ನೆಸ್ ಮಾಡಬೇಕಂದ್ರೂ ಇಲ್ಲ ಕಸ್ಟಮರ್ ರೀಚ್ ಔಟ್ ಮಾಡಬೇಕಂದ್ರೆ ಮಾರ್ಕೆಟಿಂಗ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸರ್. ಸರ್, ನಮ್ಮ ಸೌತ್ ಆ್ಯಕ್ಟರ್ಸ್ ಸತ್ಯರಾಜ್ ಬಂದ್ಬಿಟ್ಟು ನಮ್ಮ ಕಂಪ್ನಿಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ ನಮಗೆ. ಸೊ ಎಲ್ಲ ಸ್ಯಾಟಲೈಟ್, ಫಾರ್ ಎಕ್ಸಾಂಪಲ್ ನಾವು ಸ್ಟಾರ್ಟಿಂಗಲ್ಲಿ ಹೇಳಿದ್ವಿ, ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ನಮ್ಮ ಬಿಸ್ನೆಸ್ ವೆನ್ಸ್ ಪ್ರಾಡಕ್ಟ್ಸ್ ಎಲ್ಲ ಕಡೆ ಇದೆ ಸರ್. ಸೊ ಆ ಒಂದು ಆ ಒಂದು ಸ್ಟೇಟ್ಗೆ ಸಂಬಂಧಪಟ್ಟಿದ್ದು, ಆ ಒಂದು ಸ್ಟೇಟ್ಗೆ ಲ್ಯಾಂಗ್ವೇಜ್ ಪ್ರಕಾರ ಬಂದ್ಬಿಟ್ಟು ಡಿಫ್ರೆಂಟ್ ಚಾನೆಲ್ಸ್ ಅಲ್ಲಿದೆ. ಸೊ ಕರ್ನಾಟಕದಲ್ಲಿ ನೋಡೋದಾದ್ರೆ ನಾವು TV9 ಅಲ್ಲಿ ಆಲ್ರೆಡಿ ಲೈವ್, ಸ್ಯಾಟಲೈಟ್ ಚಾನಲ್ ಆಲ್ರೆಡಿ ಲೈವ್ ಇದೀವಿ ಸರ್. ಸೊ ಅಲ್ಲೂ ಮೇ ಬಿ ನೀವು ಅಲ್ಲೇ ನೋಡಿರ್ತೀರಾ. ಸೊ ಥ್ರೋಟ್ ಎಲ್ಲರಿಗೂ ರೀಚ್ ಔಟ್ ಆಗಬೇಕಾದ್ರೆ ಮಾರ್ಕೆಟಿಂಗ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸರ್. ಸೂಪರ್. ನೆಕ್ಸ್ಟ್ ಬಿಲ್ಡಿಂಗ್ಸ್ ಆಗಿದೆಲ್ಲ ಇಲ್ಲಿ ಸರ್, ಇದೆಲ್ಲ ಬಂದ್ಬಿಟ್ಟು ಎಲ್ಲಾನು ಆಕ್ಸೆಸರೀಸ್ ಅಲ್ಲಿ ಇರೋದು. ಸೊ ಇದು ಬಂದ್ಬಿಟ್ಟು ಅಲ್ಯೂಮಿನಿಯಂ ಬಿಲ್ಡಿಂಗ್ಸ್. ಇದು ಡಿಫ್ರೆಂಟ್ ವೆರೈಟೀಸ್ ಇದೆ ಸರ್, ಫ್ಲಾಟ್ ಸ್ಟ್ರಿಪ್ ಅಂತಿದೆ, ಓಕೆ, ಆಮೇಲೆ ಐ ಸ್ಟ್ರಿಪ್ ಅಂತ ಇದೆ, ಆಮೇಲೆ ಎಲ್ ಕಾರ್ನರ್ ಅಂತ ಇದೆ, ಎಡ್ಜ್ ಬೀಡಿಂಗ್ ಇದೆ, ಎಕ್ಸ್ಟರ್ನಲ್ ಬೀಡಿಂಗ್ ಇದೆ. ಒಂಥರ ಎಕ್ಸ್ಟ್ರಾ ಲುಕ್ ಕೊಡಕ್ಕೆ. ಹೌದು ಸರ್, ಲೈಕ್ ಎರಡು ಶೀಟ್ ಮಧ್ಯೆ ಆಗ್ಬೇಕಾದ್ರೆ ನಿಮ್ಗೆ ಎವ್ರಿ ರಿಚ್ ಲುಕ್ ಕೊಡತ್ತೆ ಅಂತಾನೆ ಹೇಳ್ಬೋದು. ಇದೆಲ್ಲ ಬಂದು ಅಲ್ಯೂಮಿನಿಯಂ ಬೇಸ್ಡ್ ಪ್ರಾಡಕ್ಟ್ಸ್. ಸೊ ಅದೇ ತರ ನಿಮ್ಗೆ PVC ಇದೆ, PVC ಬಾರ್ಡರ್ಸ್ ಕೂಡ ಇದೆ ನಿಮ್ಗೆ. ಸೊ ಇದು ನೋಡಬಹುದು, ಲೈಕ್ ಈ ದೇವರ ಮನೆಯಲ್ಲಿ ಬಾರ್ಡರ್ ಡೋರ್ಗೆ ಬಾರ್ಡರ್ ಎಲ್ಲ ಹಾಕಿದ್ರೆ ರಿಚ್ ಲುಕ್ ಕೊಡತ್ತೆ ನಿಮ್ಗೆ. ಸೊ ಇದೆಲ್ಲ PVC ಮೆಟೀರಿಯಲ್ ಆಗಿರುತ್ತೆ ನಿಮ್ಗೆ. ಇದು 2-4 inches, 8 inches. ಸೊ ಎಲ್ಲಾ ತರ ಪ್ರಾಡಕ್ಟ್ಸ್ ನಿಮ್ಗೆ ಸಿಗುತ್ತೆ ಸರ್. ಇವಾಗ ಎಲ್ಲ ಡೀಟೇಲ್ಸ್ ಎಲ್ಲ ತಿಳ್ಕೊಂಡ್ವಿ. ಸೊ ನಮ್ಮ ಮುಂದೆ ನೋಡ್ತಿರ್ಬೋದು JAYAM ಪಾಲಿಗ್ರಾನೈಟ್ MD ಸರ್ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ನಿಮ್ ಬಗ್ಗೆ ಸ್ವಲ್ಪ ಹೇಳಿ. ನನ್ನ ಹೆಸರು ಜೂಲಿಯಸ್ ಸೀಸರ್, ನಾನು JAYAM ಪಾಲಿಗ್ರಾನೈಟ್ MD. ನಾವು ಕಡಿಮೆ ಇನ್ವೆಸ್ಟ್ಮೆಂಟ್ ನಲ್ಲಿ ಬಿಸ್ನೆಸ್ ಆಪರ್ಚುನಿಟಿ ಕೊಡ್ತೀವಿ, ಇದರಲ್ಲಿ ನಿಮಗೆ ಒಳ್ಳೆ ಲಾಭ ಸಿಗುತ್ತೆ. ನಿಮ್ಮ ಸಪೋರ್ಟ್ಗೆ ನಾವು